ನಮಸ್ಕಾರಗಳು. ಜಗತ್ತು ವಿಜ್ಞಾನಮಯವೀಗ, ಪ್ರತಿಯೊಂದನ್ನೂ ಕೂಡ ವಿಜ್ಞಾನ ವರೆಗಲ್ಲಿಗೆ ಹಚ್ಚಿ ನೋಡುವಂತಹ ಸಂಪ್ರದಾಯ ಈಗ ಆರಂಭವಾಗಿದೆ. ವಿಜ್ಞಾನ ಎಂಬಂತಹ ಶಬ್ದದ ಅರ್ಥವೇ ವಿಶೇಷ ಜ್ಞಾನ ಅಂತ. ಹಾಗಾದರೆ ಈ ಪ್ರತಿಯೊಂದನ್ನು ಕೂಡ ಸೈಂಟಿಫಿಕ್ ರೀಸನ್ ಅಂತ ಹುಡುಕ್ತಾರಲ್ಲ, ಆ ಒಂದು ಬೆಳವಣಿಗೆ ಎನ್ನುವಂಥದ್ದು ಒಳ್ಳೆಯದು ಕೆಟ್ಟದ್ದು? ವಿಜ್ಞಾನ ಎನ್ನುವಂತಹದ್ದು ನಮ್ಮ ಜೀವನದ ಕಣ್ಣಿದ್ದಂತೆ. ಹೌದು, ಆ ಒಂದು ವಿಜ್ಞಾನ ಇಲ್ಲದೇ ಇದ್ದಲ್ಲಿ ನಮ್ಮ ಜೀವನ ಎನ್ನುವಂಥದ್ದು ಅಷ್ಟು ಸುಗಮವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರಿಂದ ವಿಜ್ಞಾನ ಎನ್ನುವಂಥದ್ದು ಅತಿ ಮುಖ್ಯವಾದಂತಹದ್ದು. ಸೈನ್ಸ್ ಎನ್ನುವಂಥದ್ದು ನಮ್ಮ ಜೀವನವನ್ನ ಅತಿ ವೇಗವಾಗಿ ಅತಿ ಸರಳವಾಗಿ ಮುನ್ನಡೆಯುವಂತೆ ಮಾಡುವಂತಹ ಒಂದು ವಿಶೇಷ ಜ್ಞಾನ. ಆದರೂ ಕೂಡ ಎಲ್ಲವನ್ನೂ ಕೂಡ ವಿಜ್ಞಾನದ ವರೆಗಲ್ಲಿಗೆ ಹಚ್ಚುವಂತಹದ್ದು ಕೆಲವು ಸಮಯದಲ್ಲಿ ಕಷ್ಟವೇ ಸರಿ. ಯಾಕಂತಂದ್ರೆ ವಿಜ್ಞಾನವನ್ನ ಅನುಷ್ಠಾನದ ಉದ್ದೇಶದಿಂದ ಅದನ್ನು ಅಧ್ಯಯನ ಮಾಡಿದ್ದಲ್ಲಿ ಅದು ಉತ್ತಮವಾದಂತಹದ್ದು. ಒಂದು ವಸ್ತುವನ್ನ ಅಥವಾ ಒಂದು ಕ್ರಿಯೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಇಚ್ಛೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ವಿಜ್ಞಾನದ ಒಂದು ಪೊರೆಯನ್ನ ಇಟ್ಟು ಅಥವಾ ವಿಜ್ಞಾನದ ಒಂದು ವಿಷಯವನ್ನ ಇಟ್ಟು ಅಥವಾ ಸೈಂಟಿಫಿಕ್ ರೀಸನ್ ಅನ್ನ ಕೇಳಿ ಆ ವಸ್ತುವನ್ನ ಆ ಕ್ರಿಯೆಯನ್ನ ತಳ್ಳುವಂತಹ ಒಂದು ಬಗೆ ಇದೆಯಲ್ಲ, ಅದು ಉತ್ತಮವಾದಂತಹ ಬೆಳವಣಿಗೆ ಅಲ್ಲ ಅಂತ ಹೇಳ್ತೀನಿ. ಉದಾಹರಣೆಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂತಹ ಪರಂಪರೆ ನಮ್ಮದು. ಹೌದು, ಇದರಲ್ಲಿ ಸೈಂಟಿಫಿಕ್ ರೀಸನ್ ಏನು ಅಂತ ಕೇಳಿದ್ರೆ ಉತ್ತರ ಕೊಡುವುದು ತುಂಬಾ ಕಷ್ಟವೇ ಸರಿ. ಆದರೆ ಸೈಕಾಲಜಿಕಲ್ ರೀಸನ್ ಅನ್ನ ನಾವು ಹೇಳ್ಬೋದು. ಯಾಕಂತಂದ್ರೆ ಆ ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ವಿನಯದ ಗುಣ ಎನ್ನುವಂಥದ್ದು ಹೆಚ್ಚಾಗುತ್ತೆ. ಅದೇ ರೀತಿಯಲ್ಲಿ ತಂದೆ ತಾಯಿಗಳಲ್ಲಿ ಇರುವಂತಹ ಒಂದು ಋಣ, ಯಾಕಂತಂದ್ರೆ ಹುಟ್ಟಿಸಿ ಬೆಳೆಸಿ ಒಂದು ಸಂಸ್ಕಾರವನ್ನು ಕೊಡಲಿಕ್ಕೆ ಅವರು ಪಟ್ಟಂತಹ ಶ್ರಮಕ್ಕೆ ಒಂದು ಕಿರುದಾದಂತಹ ಒಂದು ನಮನವನ್ನ ಕೊಡುವಂತಹ ಒಂದು ಪರಂಪರೆ ನಮ್ಮದು. ಆದರೂ ಕೂಡ ಈಗಿನ ಕಾಲದಲ್ಲಿ ವಿಜ್ಞಾನ, ಇವಾಗ ನಾನು ಧ್ಯಾನವನ್ನು ಮಾಡಬೇಕು, ಏನು ಸೈಂಟಿಫಿಕ್ ರೀಸನ್? ಊಟ ಮಾಡಬೇಕಾದ್ರೆ ಕುಳಿತು ಮೌನವಾಗಿ ಊಟ ಮಾಡಬೇಕು, ಏನು ಸೈಂಟಿಫಿಕ್ ರೀಸನ್ ಅಂತ ಕೇಳ್ತಾರೆ. ಇದಕ್ಕೆಲ್ಲಕ್ಕೂ ಕೂಡ ಸೈಂಟಿಫಿಕ್ ರೀಸನ್ ನಮ್ಮಲ್ಲಿದೆ. ಯಾಕಂತಂದ್ರೆ ನಮ್ಮ ಋಷಿಗಳು ವಿಜ್ಞಾನಿಗಳಷ್ಟೇ ಅಲ್ಲ, ಅವರು ತತ್ವಜ್ಞಾನಿಗಳು ಕೂಡ. ಯಾಕಂತಂದ್ರೆ ವಿಜ್ಞಾನಕ್ಕಿಂತಲೂ ಒಂದು ಮೆಟ್ಟಿಲು ಮೇಲಿರುವಂತಹದ್ದು ತತ್ವಜ್ಞಾನ. ಆದ್ರಿಂದ ತತ್ವಜ್ಞಾನ ಕಣ್ಣಿಗೆ ಕಾಣುವಂತಹ ವಸ್ತುವಿನ ಮೇಲೆ ಮಾಡುವಂತಹ ಒಂದು ರಿಸರ್ಚ್ ಸಂಶೋಧನೆ ವಿಜ್ಞಾನವಾದಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಶಕ್ತಿಯ ಮೇಲೆ ಮಾಡುವಂತಹ ಕ್ರಿಯೆಯನ್ನ ತತ್ವಜ್ಞಾನ ಅಂತ ನಾವು ಹೇಳಬಹುದು. ತತ್ವಜ್ಞಾನ ಮತ್ತು ವಿಜ್ಞಾನದಲ್ಲಿ ಎರಡೂ ಸಮರ್ಥರಾದಂತಹ ಋಷಿ ಪರಂಪರೆಗಳಿಂದ ಕೊಡಲ್ಪಟ್ಟಂತಹ ಸಂಸ್ಕೃತಿ ನಮ್ಮದು. ಆದ್ರಿಂದ ನಾವು ಇಲ್ಲಿ ಸೈಂಟಿಫಿಕ್ ರೀಸನ್ ಎನ್ನುವಂಥದ್ದು ನಮ್ಮ ಪರಂಪರೆ ಹಾಕಿಕೊಟ್ಟಂತಹ ಕ್ರಿಯೆಗಳಲ್ಲಿ ಸೈಂಟಿಫಿಕ್ ರೀಸನ್ ಇದೆ. ಆದರೂ ಕೂಡ ಯುವ ಪೀಳಿಗೆ ಎನ್ನುವಂಥದ್ದು ಕೇಳ್ತಾ ಇರುವಂಥದ್ದು ಸೈಂಟಿಫಿಕ್ ರೀಸನ್ ಕೇವಲ ಅನುಷ್ಠಾನಕ್ಕಲ್ಲ, ಹೊರತಾಗಿ ಅಲ್ಲಿಂದ ಎಸ್ಕೇಪ್ ಆಗುವಂತಹದ್ದು ಅಂತ ನಮಗೆ ಕಾಣಿಸ್ತಾ ಇದೆ. ಪ್ರಶ್ನೆ ಮಾಡ್ಲಿಕ್ಕೋಸ್ಕರ, ಯಾಕಂತಂದ್ರೆ ನಾನು ಕೆಲವು ಪ್ರಶ್ನೆಗಳನ್ನ ಈ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಸೈಂಟಿಫಿಕ್ ರೀಸನ್ ಅನ್ನ ಕೇಳುವಂತಹ ಯುವ ಪೀಳಿಗೆ ಎಷ್ಟು ಸೈಂಟಿಫಿಕ್ ಆದಂತಹ ಒಂದು ಜೀವನವನ್ನ ಮಾಡ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆ. ಅವರ ಲೈಫ್ ಸ್ಟೈಲ್ ಅನ್ನ, ಹೌದು, ಜಂಕ್ ಫುಡ್ ಅನ್ನ ತಿನ್ನಬಾರದು ಅಂತ ನಮ್ಮ ವಿಜ್ಞಾನ ನಮ್ಮ ಪರಂಪರೆ ಅನ್ನುವಂಥದ್ದು ಹೇಳುತ್ತೆ, ಅದು ವಿಜ್ಞಾನವೂ ಕೂಡ ಹೇಳುತ್ತೆ. ಆದ್ರೆ ನಮ್ಮ ಯುವ ಪೀಳಿಗೆಗಳು ತಿಂತಾ ಇರೋ ಜಂಕ್ ಫುಡ್ ಮಾತ್ರ. ಅದೇ ರೀತಿಯಲ್ಲಿ ಬಟ್ಟೆಯನ್ನ ನೋಡಿದ ಬಟ್ಟೆಯ ಒಂದು ವೇಷಭೂಷಣಗಳನ್ನ ನೋಡಿದ್ರೆ ಕೈ ಎತ್ತಿ ಮುಗಿಯುವ ಒಂದು ಭಾವನೆ ಬರಬೇಕೆ ಹೊರತಾಗಿ ಭಾವನೆಯನ್ನ ಕೆರಳಿಸುವಂತಹ ಮನೋಭಾವ ಉಂಟಾಗಬಾರದು. ಈ ಕಾಲದಲ್ಲಿ ಆ ಒಂದು ಒಂದು ವಸ್ತ್ರ ವಿನ್ಯಾಸ ನೋಡಿದ್ರೆ ಭಾವನೆಯನ್ನ ಕೆರಳಿಸುವಂತಹ ಒಂದು ವಸ್ತ್ರ ವಿನ್ಯಾಸವನ್ನ ನಾವು ನೋಡಬಹುದು. ಉದಾಹರಣೆಯನ್ನು ಹೇಳ್ತೀನಿ, ಎಷ್ಟೋ ಯುವಕರು ಅರ್ಧ ತಲೆಯನ್ನು ಬೋಳಿಸ್ಕೊಂಡು ಅದಕ್ಕೆ ಯಾವುದೋ ಒಂದು ಬಣ್ಣವನ್ನ ಬಳಸ್ಕೊಂಡು ಓಡಾಡ್ತಾರೆ, ಅಲ್ಲೇನಿದೆ ಸೈಂಟಿಫಿಕ್ ರೀಸನ್? ಅದೇ ರೀತಿಯಲ್ಲಿ ಹರಿದ ಪ್ಯಾಂಟ್ ಗಳನ್ನ ಹಾಕೊಂಡು ಓಡಾಡ್ತಾರೆ, ಅಲ್ಲೇನಿದೆ ಸೈಂಟಿಫಿಕ್ ರೀಸನ್? ಮೈಯನ್ನ ಮುಚ್ಚಲಿಕ್ಕೆ ಇರುವಂತಹ ಬಟ್ಟೆಯನ್ನ ಮೈಯನ್ನ ತೋರಿಸ್ಲಿಕ್ಕಾಗಿ ಬಳಸುವಂತಹ ಬಟ್ಟೆಯಾಗಿ ಬಳಸ್ತಾ ಇದ್ದಾರೆ, ಅಲ್ಲೇನಿದೆ ಸೈಂಟಿಫಿಕ್ ರೀಸನ್? ಅದೇ ರೀತಿಯಲ್ಲಿ ಹುಡುಗಿಯರು ಅವರು ಹಾಕುವಂತಹ ಚಪ್ಪಲಿಗಳು ಹೈ ಹೀಲ್ಸ್ ಗಳನ್ನು ಹಾಕುವಂತಹದ್ದು, ವಿಜ್ಞಾನ ಹೇಳುತ್ತೆ ಹೈ ಹೀಲ್ಸ್ ಅನ್ನುವಂಥದ್ದು ದೇಹಕ್ಕೆ ಒಳ್ಳೆಯದಲ್ಲ ಅಂತ, ಅದು ಹೇಳಿದ್ರು ಕೂಡ ಹಾಕ್ತಾರಲ್ಲ, ಅಲ್ಲೇನಿದೆ ಸೈಂಟಿಫಿಕ್ ರೀಸನ್? ಸೈಂಟಿಫಿಕ್ ಲೈಫ್ ಸ್ಟೈಲ್ ಅನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಸೈಂಟಿಫಿಕ್ ಲೈಫ್ ಸ್ಟೈಲ್ ಅನ್ನ ಅಳವಡಿಸಿಕೊಂಡಂತಹ ವ್ಯಕ್ತಿ ವೈಜ್ಞಾನಿಕವಾಗಿ ಪ್ರಶ್ನೆಯನ್ನ ಕೇಳಿದಲ್ಲಿ ವೈಜ್ಞಾನಿಕವಾಗಿ ಉತ್ತರವನ್ನು ಕೊಡುವಂತಹ ಸಾಮರ್ಥ್ಯ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಆದರೆ ಮಾಡರ್ನ್ ಲೈಫ್ ಸ್ಟೈಲ್ ಅನ್ನ ಅಳವಡಿಸಿಕೊಂಡಂತಹ ವ್ಯಕ್ತಿಗಳಲ್ಲಿ ನಾನು ಸೈಂಟಿಫಿಕ್ ಆಗಿ ಪ್ರಶ್ನೆಯನ್ನು ಮಾಡಿದಲ್ಲಿ ವೈಜ್ಞಾನಿಕವಾಗಿ ಉತ್ತರವನ್ನು ಕೊಡುವಂತಹ ಸಾಮರ್ಥ್ಯ ಇದೆಯೋ ಅಂತ ನನ್ನ ಪ್ರಶ್ನೆ. ಉತ್ತಮವಾದಂತಹ